ಕೇಂದ್ರ ಸಚಿವರಾದ ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಮಸ್ಕಾರ ಸರ್. ಕಳೆದ ಕೆಲ ದಿನಗಳಿಂದ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಮೂಢ ಹಗರಣದ ವಿಚಾರದಲ್ಲಿ ಮಾತಾಡ್ತಾ ಇದ್ದರು ಸರ್. ಈ ಬಗ್ಗೆ ಆಗಾಗಲೇ ಏಕಸದಸ್ಯ ಪೀಠದ ಒಂದು ದೇಸಾಯಿ ಸಾಹೇಬರ ಒಂದು ನೇತೃತ್ವದಲ್ಲಿ ಆಯೋಗ ರಚನೆಯಾಗಿದೆ. ಆದರೆ ಇದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಅವರೇ, ಇವತ್ತು ನೀವು ಕೋಯಲೇಷನ್ ಆಗಿದ್ದೀರಲ್ಲ ಬಿ ಜೆ ಪಿ ಜೊತೆ, ಯಡಿಯೂರಪ್ಪ ಸಾಹೇಬರು 17 ಮಾರ್ಚ್ 2011 ಯಡಿಯೂರಪ್ಪ ಸಾಹೇಬರು ವಿಧಾನ ಪರಿಷತ್ತಲ್ಲಿ 11:02 ಅವ್ರ ಭಾಷಣ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ? 2011. ಯಡಿಯೂರಪ್ಪ ಸಾಹೇಬರು ಭಾಷಣದಲ್ಲಿ, ಸರ್ ಇದು ನಾನು ತಂದಿರೋ ಕಾಪಿ ಅಲ್ಲ, ವಿಧಾನ ಪರಿಷತ್ತಲ್ಲಿ ಕಲೆಕ್ಟ್ ಮಾಡಿರೋ ಕಾಪಿ. ಇದರಲ್ಲಿ ಆವತ್ತು ಯಡಿಯೂರಪ್ಪ ಸಾಹೇಬರು ಹಿರಿಯರಾದ ದೇವೇಗೌಡ ಸಾಹೇಬರ ಕುಟುಂಬ ಮತ್ತು ಕುಮಾರಸ್ವಾಮಿಯವರು 130x110x18 ನಿವೇಶನ ಅವ್ರಿಗೆ ಅಲಾಟ್ ಆಗಿದೆ, ದೇವೇಗೌಡರ ಕುಟುಂಬಕ್ಕೆ 48 ಸೈಟ್ ಅಲಾಟ್ ಆಗಿದೆ ಅಂತ, ಮತ್ತು ಕುಮಾರಸ್ವಾಮಿ ಅವ್ರಿಗೆ ಸರ್ವೆ ನಂಬರ್ 17B ಮತ್ತು 17B1 300x200 ಫೀಟ್ ಅಲಾಟ್ ಆಗುತ್ತೆ ಅಂತ. ಇದನ್ನು 2011 ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಸಾಹೇಬರು ತಮ್ಮ ವಿರುದ್ಧ ಮಾತಾಡಿದ್ದು ಸರ್. ಇವತ್ತು ಇದೇ ವಿಚಾರಕ್ಕೆ ಬಿ ಜೆ ಪಿಯವರು ನೀವು ಸೇರಿಕೊಂಡು ಸ್ಟ್ರೈಕ್ ಮಾಡ್ತೀರಲ್ಲ ಸರ್, ನನಗಿದು ಅರ್ಥನೇ ಆಗ್ತಿಲ್ಲ. ಕುಮಾರಸ್ವಾಮಿಯವರೇ, ಸಿದ್ದರಾಮಯ್ಯ ಸಾಹೇಬರು ಅಹಿಂದ ಸಮುದಾಯದ ಅತಿ ದೊಡ್ಡ ನಾಯಕ, ಅವ್ರನ್ನೂ ನಿಮ್ಮ ಕೈಯಲ್ಲಿ ಸಹಿಸೋಕ್ಕಾಗ್ತಿಲ್ಲ. ಹೋಗಲಿ, ಪ್ರಧಾನಮಂತ್ರಿಗಳ ಮಗ ಮುಖ್ಯಮಂತ್ರಿ ಆಗೋದು ಗ್ರೇಟ್ ಅಲ್ಲ ಕುಮಾರಸ್ವಾಮಿಯವರೇ, ಆದರೆ ಕನಕಪುರದ ಒಬ್ಬ ರೈತನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗೋದು ನೀವು ಅಂದ್ಕೊಂಡಷ್ಟು ಸುಲಭ ಅಂತೂ ಅಲ್ಲ. ಬಸ್ಸಲ್ಲಿ MLAಗಳನ್ನ ಕರ್ಕೊಂಡೋಗಿ ರಾತ್ರೋರಾತ್ರಿ ಪದವಿ ತಗೊಂಡಷ್ಟು ಸುಲಭನೂ ಅಲ್ಲ. ಇವತ್ತು ಅಹಿಂದ ಸಮುದಾಯದ ನಾಯಕನನ್ನೂ ನೀವು ಸಹಿಸ್ತಾ ಇಲ್ಲ. ಹೋಗಲಿ ಬಿಡಿ, ನಿಮ್ಮ ಸಮುದಾಯದ ಹುಡುಗರಿ ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಖುಷಿ ಪಡಬೇಕಲ್ಲ ನೀವು. ಅವ್ರನ್ನೂ ಸಹಿಸ್ತಾ ಇಲ್ಲ. ಬೇರೆ ಸಮುದಾಯದವರು ಬೆಳೆಯೋದು ನಿಮಗಿಷ್ಟ ಇಲ್ಲ, ನಿಮ್ಮ ಸಮುದಾಯದವರು ಬೆಳೆಯೋದು ಇಷ್ಟ ಇಲ್ಲ. ಮತ್ತು ಇನ್ಯಾರನ್ನು ಬೆಳೆಸ್ಬೇಕು ಅಂತಿದ್ದೀರಾ ಕುಮಾರಸ್ವಾಮಿ ಅವರೇ? ಮೂಢ ಹಗರಣದ ಬಗ್ಗೆ ತಾವೇನು ಪ್ರಸ್ತಾಪ ಮಾಡ್ತಿದ್ದೀರಾ, ದಯವಿಟ್ಟು ಇದ್ರ ಬಗ್ಗೆನೂ ಜುಡಿಷಿಯಲ್ ಎನ್ಕ್ವೈರಿ ಕೊಡಿ, CBI ಕೊಡಿ ಅನ್ನೋ ಕೇಳೋ ತಾಕತ್ತು ಕುಮಾರಸ್ವಾಮಿ ಅವರೇ ತಮಗಿದೆಯಾ ಅನ್ನೋದು ನನ್ನ ಪ್ರಶ್ನೆ ಸರ್. ಇದು ನಾನು ಎಲ್ಲ ಪತ್ರಕರ್ತರಿಗೂ ಒಂದು ಕಾಪಿ ಕೊಡ್ತೀನಿ. 17 ಮಾರ್ಚ್ 2011 ಯಡಿಯೂರಪ್ಪ ಸಾಹೇಬರು ವಿಧಾನ ಪರಿಷತ್ತಲ್ಲಿ, ಆವತ್ತು DH ಶಂಕರಮೂರ್ತಿಯವರು ವಿಧಾನ ಪರಿಷತ್ನ ಪೀಠದಲ್ಲಿ ಉಪಸ್ಥಿತರಿರ್ತಾರೆ, ಅವ್ರ ಮುಂದೆ ಮಾತಾಡಿದ ಮಾತುಗಳು. ನಾನು ಇದರಿಂದ ದಯವಿಟ್ಟು ಈ ದಾಖಲೆ ಮಾಧ್ಯಮದವ್ರಿಗೂ ಕೊಡ್ತೀನಿ. ಕುಮಾರಸ್ವಾಮಿ ಸಾಹೇಬ್ರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ, ಮತ್ತು ಸುಳ್ಳು ಆರೋಪ ಮಾಡಿದ್ರು ಅಂತಾರೆ, ಅದಕ್ಕೆ ತಮ್ಮ ರೆಫರೆನ್ಸ್ಗೆ ಎಲ್ರಿಗೂ ಒಂದು ಕಾಪಿ ಕೊಡ್ತಾ ಇದ್ದೀನಿ ಸರ್.